ಪಕ್ಷದಲ್ಲಿನ ನಾಯಕತ್ವದ ಪೈಪೋಟಿಯಿಂದಾಗಿ ಜನರಿಗೆ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸುಳ್ಳಿನ ಪಾದಯಾತ್ರೆಯನ್ನು ನಡೆಸುತ್ತಾ ಇದೆ. ಕಾಂಗ್ರೆಸ್ಗೆ ನೈತಿಕತೆಯೇ ಇಲ್ಲ, ಕಾಂಗ್ರೆಸ್ ನೈತಿಕತೆ ಇಲ್ಲದ ಪಕ್ಷವಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನು ನೀಡಿದ್ದಾರೆ. ರಾಮನಗರದಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಈ ರೀತಿಯಾಗಿ ಹೇಳಿಕೆಯನ್ನು ನೀಡಿದ್ದು, ಏಳು ಬಾರಿ ಶಾಸಕರಾದ ಡಿಕೆಶಿ ಮೊದಲ ಬಾರಿ ಶಾಸಕರಾದ ಮೇಲೆ ಮಂತ್ರಿಯಾಗಿದ್ದವರು ಅವರಿಗೆ ರಾಮನಗರದ ಸಂಪನ್ಮೂಲವನ್ನೆಲ್ಲ ಲೂಟಿ ಹೊಡೆದಿದ್ದಾರೆ. ಏಳು ಬಾರಿ ಜನಪ್ರತಿನಿಧಿಯಾಗಿ ರಾಮನಗರ ಜಿಲ್ಲೆಗೆ ಇವರ ಕೊಡುಗೆ ಏನು ಎಂದು ಟೀಕಿಸಿದ್ದಾರೆ. ರಾಮನಗರದಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಡಿಕೆಶಿ ಸಿದ್ದು ಹಾಗೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪೈಪೋಟಿ ಏನು ಪೈಪೋಟಿ? ನಾಮ ನಾಯಕನ ನಾಮ ದೊಡ್ಡೋನ ನಾನ್ ಚಿಕ್ಕೋನ ಅನ್ನುವಂತ ಪೈಪೋಟಿಯಲ್ಲಿ ಜನರಿಗೆ ಸುಳ್ಳಿನ ಮಾಹಿತಿನ ಕೊಟ್ಟು ರಾಜಕೀಯ ಲಾಭಕ್ಕಾಗಿ ತಮ್ಮ ಸ್ವಾರ್ಥಕ್ಕಾಗಿ ಇವತ್ತು ಪಶ್ಚಾತ್ತಾಪದ ಪಾದಯಾತ್ರೆಗಳನ್ನ ಮಾಡ್ತಿರುವಂಥದ್ದು, ಸುಳ್ಳಿನ ಪಾದಯಾತ್ರೆಯನ್ನ ಮಾಡ್ತಿದೆ. ಇವತ್ತು ಇವರಿಗೆ ಯಾವುದೇ ಜವಾಬ್ದಾರಿ ಇಲ್ಲದೆ ಮಾಡ್ತಿರುವಂಥದ್ದಿದೆ. ಇವತ್ತು ಯಾವುದೇ ಕಾರಣದಲ್ಲೂ ಒಂದು ಕ್ರೆಡಿಬಿಲಿಟಿ, ಒಂದು ನೈತಿಕತೆ, ಒಂದು ಕ್ರೆಡಿಬಿಲಿಟಿ ಇಲ್ಲದೆ ಕಾರ್ಯನಿರ್ವಹಿಸುವಂಥ ಒಂದು ಪಕ್ಷ ಏನಾಗಿದ್ರೆ ಕಾಂಗ್ರೆಸ್ ಪಕ್ಷ ಮತ್ತು ಅದರ ಅಧ್ಯಕ್ಷರು ಮತ್ತು ಈ ಜಿಲ್ಲೆಯವರೇ ಆಗಿರುವಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಜಿಲ್ಲೆಗೆ ಏಳು ಬಾರಿ ಶಾಸಕರು, ಮೊದಲೇ ಬಾರಿ ಶಾಸಕರಾದಾಗಲೇ ಮಂತ್ರಿ ಆಗ್ಬಿಡ್ತಾರೆ. ಅಷ್ಟು ಅನುಭವ ಇರೋರು, ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಆಸಕ್ತಿ ಇರಬೇಕು, ಯಾವುದು ಇಲ್ಲ. ಈ ಜಿಲ್ಲೆಯಲ್ಲಿರುವಂಥ ಸಂಪನ್ಮೂಲಗಳನ್ನೆಲ್ಲ ಲೂಟಿ ಹೊಡೆದು ಏನೂ ಇಲ್ಲದ ಡಿ ಕೆ ಶಿವಕುಮಾರು ಇವತ್ತಿಷ್ಟು ದೊಡ್ಡ ಎತ್ತರಕ್ಕೆ, ಸಾವಿರಾರು ಕೋಟಿಗೆ ಒಡೆಯನಾಗಿರುವಂಥದ್ದು, ಯಾವ ರೀತಿ ಏಳು ಬಾರಿನೂ ಶಾಸಕರಾಗಿ ವ್ಯಾಪಾರ ಮಾಡಲಿಕ್ಕೆ ಎಲ್ಲಿಂದ ಟೈಮ್ ಅಪ್ಪ ಇವರಿಗೆ? ಜನಪ್ರತಿನಿಧಿ ಆಗಿರೋರು, ಜನರಿಗೋಸ್ಕರ ಇರೋರು, ಎಲ್ಲಪ್ಪ ಇವ್ರ ಟೈಮು? ಜನರ ಪ್ರತಿನಿಧಿ ಆಗಿರೋರು ಎಲ್ಲಿಂದ ಸಿಗುತ್ತೆ ಇವರಿಗೆ? ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ನೀವು ಕೇಳ್ಬೇಕು. ಯಾರ ಪರವಾಗಿದ್ದೀರಾ? ಯಾರಿಗೋಸ್ಕರ ಆಯ್ಕೆ ಆಗಿದ್ದೀರಾ? ಏನನ್ನು ಮಾಡಿದ್ದೀರಾ ಏಳು ಬಾರಿ ಹೇಳಪ್ಪ ಅಂತ ಕೇಳಬೇಕು. ಇವರು ಎರಡು ಸಲ ಲೋಕಸಭಾ ಸದಸ್ಯರು ಇದ್ದಾರೆ, ಎರಡನೇ ಸಲ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗಿ ಏನನ್ನು ಮಾಡಿದ್ದಾರೆ ಈ ಜಿಲ್ಲೆಗೆ? ಇವತ್ತು ಸಿದ್ದರಾಮಯ್ಯನವರ ಮೇಲೆ ಪೈಪೋಟಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿನ, ನಾನು ಮುಖ್ಯಮಂತ್ರಿನ, ನಾನು ಹೇಗೆ ಹೊಡ್ಕೋಬೇಕು ಅನ್ನೋಂಥ ಪೈಪೋಟಿಯಲ್ಲಿ ಬಿದ್ದಿದ್ದಾರೆ ಹೊರತು ಇವರು ಯಾವುದೇ ಕಾರಣದಲ್ಲೂ ನಮ್ಮ ಮೇಕೆದಾಟಿನ ವಿಚಾರದಲ್ಲಿ, ನೀರಿನ ವಿಚಾರದಲ್ಲಿ ಯಾವುದೇ ಆಸಕ್ತಿನ ವಹಿಸಿಲ್ಲ. ಆಯಿತು, ಇವತ್ತು ಅಲ್ಲಿ ತಮಿಳ್ನಾಡಿನಲ್ಲಿ ಅಧಿಕಾರದಲ್ಲಿರೋದು ಯಾವ ಪಕ್ಷ?